बड़ महिळेयरिगे शक्ति तुंबली अन्नो कारणक्कोस्कर गृहलक्ष्मी योजनेयन्न सरकार जारी माड्तु इदीग गृहलक्ष्मी योजनेगे अर्जी सल्लिसलु हण वसूली आरोप केळबर्ता इदे ग्रामवन केंद्रदवरिंद 50 रिंद 100 रूपायन्न वसूली माडिकोळ्ळलाग्ता इदे अन्नुवंतह आरोप केळबर्ता इदे इन्नु हणवन्न तेगेदुकोळ्ळता इरुवंतह दृश्य मोबाइल क्यामरादल्लू कूड सेरेयागिदे ಅನೋ ಸುಮ್ಮನೆ ಯಾರು ಹೇಳ್ತಾ ಇದ್ದಾರೆ ಅಂತ ನಾವು ಕೂಡ ಹೇಳ್ತಾ ಇಲ್ಲ ಗಾಳಿಯಲ್ಲಿ ಗುಂಡು ಕೂಡ ಹೊಡಿತಾ ಇಲ್ಲ ಹಣವನ್ನ ಪಡೆದುಕೊಳ್ಳತಾ ಇರುವಂತ ದೃಶ್ಯ ಮೊಬೈಲ್ ನಲ್ಲಿ ಸೆರೆಯಾಗಿದೆ ವಿಜಯಪುರದ ಶಿಬರೂರು ಗ್ರಾಮದಲ್ಲಿ ಗ್ರಾಮವನ್ನ ಅಧಿಕಾರಿಗಳು ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿಗಳು ಹಣ ವಸೂಲಿ ಮಾಡ್ತಾ ಇರುವಂತ ದೃಶ್ಯ ಸೆರೆಯಾಗಿದೆ ಗುಣದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿಬರೂರು ಗ್ರಾಮದಲ್ಲಿ ಮಹಿಳೆಯರಿಂದ 50 ರೂಪಾಯಿಯಿಂದ 100 ರೂಪಾಯಿವರೆಗೆ ಹಣವನ್ನ ವಸೂಲಿ ಮಾಡುತ್ತಾ ಇರುವಂತ ದೃಶ್ಯಾವಳಿಗಳು ಇಲ್ಲಿ ಮೊಬೈಲ್ ನಲ್ಲಿ ಸೆರೆಯಾಗಿದೆ ಇದಕ್ಕೆ ಸಾರ್ವಜನಿಕರು ಸಾಕಷ್ಟು ರೀತಿಯಲ್ಲಿ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದೆಡೆ ಸರ್ಕಾರ ಈಗಾಗಲೇ ಗ್ರಾಮವನ್ನು ಬೆಂಗಳೂರುವನ್ನು ಹೀಗೆ ಹಲವಾರು ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಣಿ ಮಾಡಿಕೊಳ್ಳಲಾಗುತ್ತೆ ಅನ್ನುವಂತ ಮಾತನ್ನ ಕೂಡ ಹೇಳಿದೆ ಮತ್ತೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಈ ವಿಷಯವನ್ನ ಪುನರುಚ್ಚಾರ ಮಾಡಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ನಾವು ವಸೂಲಿ ಮಾಡುವಂತದ್ದಾಗಲಿ ಹಣ ಪಡೆದುಕೊಳ್ಳುವಂತದ್ದಾಗಲಿ ಇದ್ಯಾವುದನ್ನು ಕೂಡ ಸಹಿಸೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಆದರೆ ಇದೀಗ ಬಹಿರಂಗವಾಗಿ ಹಣವನ್ನ ಪಡೆದುಕೊಳ್ಳತಾ ಇರುವಂತದ್ದು ಯಾರ್ಯಾರು ನೋಂದಣಿಯನ್ನ ಮಾಡಿಸಿಕೊಳ್ಳಕ್ಕೆ ಮಹಿಳೆಯರು ಬರ್ತಾ ಇದ್ದಾರೆ ಅವರಿಂದ ಹಣವನ್ನ ಪಡೆದುಕೊಳ್ಳತಾ ಇರುವಂತ ದೃಶ್ಯ ಈಗ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಗ್ರಾಮವನ್ ಕೇಂದ್ರದ ಶ್ರೀಪತಿ ಎಂಬವರು ಹಣವನ್ನ ಅವರಿಂದ ಹಣವನ್ನ ವಸೂಲಿ ಮಾಡುತ್ತಾ ಇರುವಂತ ದೃಶ್ಯ ಇದೀಗ ಮೊಬೈಲ್ನಲ್ಲಿ ಸೆರೆಯಾಗಿದೆ ಶ್ರೀಪತಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ರವಿಕುಮಾರ್ ಇದೇ ಸಂದರ್ಭದಲ್ಲಿ ರವಿಕುಮಾರ್ ಅನ್ನುವಂಥವರು ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ ರವಿಕುಮಾರ್ ಜಮಾದಾರ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಿದ್ದಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದಪ್ಪ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾತನಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಇದಾದ ಹೊರತಾಗಿಯೂ ಕೂಡ ಯಾರ್ಯಾರು ಮಹಿಳೆಯರು ಅದರಲ್ಲೂ ಕೂಡ ಬಡ ಮಹಿಳೆಯರು ಈ ಒಂದು ಹಣವನ್ನು ಪಡೆದುಕೊಳ್ಳಿಕ್ಕೆ ಅಂತ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅವರಿಂದ ಹಣ ವಸೂಲಿ ಪಡೆದುಕೊಳ್ತಾ ಇರುವಂತಹ ದೃಶ್ಯ ಕೂಡ ಸೆರೆಯಾಗಿದೆ ಎಲ್ಲಿ ನಡೆದಿರುವಂಥದ್ದಿದು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ಕೈಗೊಂಡಿದ್ದಾರಾ ಹೇಗೆ ಅಂತ ಖಂಡಿತ ಸಂತೋಷ್ ಇದು ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ ತಾಲೂಕಿನ ತಿಬರೂರು ಅನ್ನುವಂತ ಏನು ಗ್ರಾಮ ಇದೆ ಈ ಗ್ರಾಮದಲ್ಲಿ ಕಂಡಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಇದು ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸುವಂತದ್ದು ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಗ್ರಾಮೋನ್ ಕೇಂದ್ರಗಳಿಗೆ ಭೇಟಿ ನೀಡುವ ಮೂಲಕ ಅರ್ಜಿಯನ್ನ ಕೂಡ ಸಲ್ಲಿಸಲಾಗ್ತಾ ಇದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ದುಡ್ಡು ವಸೂಲಿ ಮಾಡ್ತಾ ಇದ್ರು ಅನ್ನುವಂತ ಆರೋಪ ಕೂಡ ಕೇಳ್ಬಂದಿರುವಂತದ್ದು ಗ್ರಾಮೋನ್ ಕೇಂದ್ರದವರೇ ಸ್ವತಃ ಅವರು ಒಂದು ಸ್ಥಳವನ್ನ ನಿಗದಿತ ಮಾಡಿ ಆ ಸ್ಥಳದಲ್ಲಿ 50 ರಿಂದ 100 ರೂಪಾಯಿಯನ್ನ ವಸೂಲಿ ಮಾಡ್ತಾ ಇರುವಂತದ್ದು ಈಗಾಗಲೇ ದುಡ್ಡು ವಸೂಲಿ ಮಾಡ್ತಾ ಇರುವಂತ ಏನ್ ಈ ದೃಶ್ಯ ಇದೆ ಈಗಾಗಲೇ ಮೊಬೈಲ್ ಅಲ್ಲಿ ಸೆರೆ ಮಾಡಿದ್ರು ಸೆರೆ ಮಾಡಿದ ತಕ್ಷಣ ಅಲ್ಲಿ ಗುಣದಾಳ ಗ್ರಾಮದಲ್ಲಿ ಬರುವಂತ ಪಂಚಾಯಿತಿ ಅಧ್ಯಕ್ಷ ಆಗಿರುವ ರವಿಕುಮಾರ್ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯ ಭೀಮಪ್ಪ ಸೇರಿ ಇವರಿಬ್ಬರು ಜೊತೆಯಾಗಿ ಗ್ರಾಮೋನ್ ಕೇಂದ್ರದಲ್ಲಿ ಏನು ದುಡ್ಡು ವಸೂಲಿ ಮಾಡ್ತಾ ಇದ್ದ ಶ್ರೀಪತಿ ಎಂಬುವರನ್ನ ಪ್ರಶ್ನೆ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಜಾರಿ ಆದ ಬಳಿಕ ನೀವು ದುಡ್ಡು ವಸೂಲಿ ಯಾಕೆ ಮಾಡ್ತಾ ಇದ್ರಿ ಇದು ಫ್ರೀ ಆಗಿರುವಂತ ಯೋಜನೆ ಇದನ್ನು ಅರ್ಜಿಯನ್ನ ಹಾಕ್ಬೇಕಾಗಿರುವಂತ ನೀವು ಅರ್ಜಿ ಹಾಕುವ ಸಂದರ್ಭದಲ್ಲಿ ದುಡ್ಡು ವಸೂಲಿ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಶ್ರೀಪತಿ ಅವರಿಗೆ ಮಾಡಿದಾಗ ಇಲ್ಲ ನಾನು ದುಡ್ಡು ತಗೊಳ್ತಾ ಇಲ್ಲ ಅದು ಅವರೇ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕರ ಮೇಲೆ ಹಾಕಿರುವಂತದ್ದು ಕೂಡ ಈಗ ವಿಡಿಯೋ ಅಲ್ಲಿ ಸೆರೆ ಸಿಕ್ಕಿರುವಂತದ್ದು ಆದ್ರೆ ದುಡ್ಡನ್ನ ವಸೂಲಿ ಮಾಡ್ಲಿಕ್ಕೆ ನಿಮ್ಗೆ ಯಾರು ಹೇಳಿದ್ರು ಅನ್ನುವಂತ ಪ್ರಶ್ನೆಯನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರುವ ರವಿಕುಮಾರ್ ತರಾಟೆ ತೆಗೆದುಕೊಂಡ ನಂತರ ಇಲ್ಲ ನಾನು ದುಡ್ಡು ಇಸ್ಕೊಳ್ಳಲ್ಲ ನಾನು ದುಡ್ಡು ಇಸ್ಕೊಳ್ಳಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು ಆದ್ರೆ ಸರ್ಕಾರದಿಂದ ಬರುವಂತ ಈ ಮಹತ್ವಪೂರ್ವ ಯೋಜನೆಗಳೇನಿದೆ ಈ ಯೋಜನೆಗಳಲ್ಲಿ ಕೂಡ ಈಗ ದುಡ್ಡು ವಸೂಲಿ ಮಾಡ್ತಾ ಇರುವಂತ ಆರೋಪ ಈಗ ಇತ್ತೀಚೆಗೆ ಈಗ ಬೆಳಕಿಗೆ ಬಂದಿರುವಂತದ್ದು ಇಂತಹ ಸುಮಾರು ಕಡೆ ಆಗ್ತಾ ಇದಾವೆ ಅನ್ನುವಂತ ಮಾತು ಕೂಡ ಇತ್ತು ಈಗ ಮೊಬೈಲ್ ಅಲ್ಲಿ ಸಿಸಿಟಿವಿ ಈಗ ದೃಶ್ಯ ಸೆರೆ ಆಗಿತ್ತಿದ್ದಾಗ ಇದಕ್ಕೆ ಅಧಿಕಾರಿಗಳು ಕೂಡ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಸಂತೋಷ್ ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿ ನೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಾಗಿ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ ಎಲ್ಲವೂ ಕೂಡ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ರವಿಕುಮಾರ್ ಜಮಾದಾರ್ ಇವರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಯಾವಾಗ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಈ ರೀತಿಯಾಗಿ 50-100 ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸ್ಥಳಕ್ಕೆ ಅವರು ಹೋಗ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ DCM ಅವರು ಮಾತನಾಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ರವಿಕುಮಾರ್ ಜಮಾದಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವಿಕುಮಾರ್ ಅವರೇ ನಮಸ್ಕಾರ
ಸರ್ ನಮಸ್ಕಾರ ಹೇಳಿ ಈಗ ಸ್ಥಳದಲ್ಲಿ ನೀವು ಭೇಟಿ ಕೊಟ್ಟಿದ್ದೀರಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡಿದಿರಿ ಯಾವ ರೀತಿಯಾಗಿ ಹಣವನ್ನ ಪಡೆದುಕೊಳ್ಳತಾ ಇದ್ದಾರೆ ಜನರಿಗೆ ಯಾ ಜನರಿಂದ ಯಾವ ರೀತಿಯಾಗಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಸರ್ ನಾನು ಗ್ರಾಮನ್ನ ಕೇಂದ್ರದವರಿಗೆ ಮುಂಚಿತವಾಗಿ ಹೇಳಿದೆ ಯಾರ ಪಡೆನೋ ಹಣ ಪಡೆಯಬೇಡಿ ಅಂತ ಆದರೂ ಅದನ್ನ ಮೀರಿ ಅವರು 100 ರೂಪಾಯಿ 50 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ನಾನು ಮುಂಚಿತವಾಗಿ ನಿನ್ನೆನೆ ದಿನನೇ ಹೇಳಿದ್ದೆ ಅವರಿಗೆ ಯಾರ ಕಡೆನೋ ಹಣ ಪಡೆಯಬೇಡಿ ನೀವು ಉಚಿತವಾಗಿ ಅರ್ಜಿ ಸಲ್ಲಿಸಿ ಅಂತ ಆದರೂ ಅವರು ನಮ್ಮ ಮಾತನ್ನ ಮೀರಿ ಇಲ್ಲ ಸರ್ ನಾವು ಮಾಡ್ತಾ ಇದೀವಿ ಜನ ಕೊಡ್ತಾ ಇದ್ದಾರೆ ಅಂತ ಸುಳ್ಳು ಭರವಸೆ ಹೇಳ್ತಾ ಜನ ಕಡೆದ ಲಿಂಕ್ ಮಾಡ್ತೀವಿ ಹಾಗೆ ಅಂತ ವಸೂಲಿ ಮಾಡ್ತಾ ಇದ್ದರು ಅದನ್ನ ನಮಗೆ ಸ್ವಲ್ಪ ಜನ ಹೇಳಿಬಿಟ್ಟು ಮಾಡಿದೀವಿ ನಾವು ವಿಡಿಯೋ ಮಾಡಿ ಈಗ ವಿಡಿಯೋ ಮಾಡಿದ ಮೇಲೆ ಆದರೂ ನಿಲ್ಲಿಸಿದಾರಾ ಅಥವಾ ಮತ್ತೆ ಪಡೆದುಕೊಳ್ಳೋ ಕೆಲಸ ಹಾಗೆ ಮುಂದುವರಿತಾ ಇದೆಯಾ ಇಲ್ಲ ಇಲ್ಲ ಸರ್ ವಿಡಿಯೋ ಮಾಡಿದ ಮೇಲೆ ಅವರು ಸ್ಟಾಪ್ ಮಾಡಿದ್ದಾರೆ ಮಾಡೋದೇ ಸ್ಟಾಪ್ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳ ಗಮನಕ್ಕೆ ಏನಾದರೂ ತಂದ್ರಾ ಏನಾದರೂ ಕ್ರಮ ಕೈಗೊಂಡ್ರಾ ಇಲ್ಲ ನಾನು ತಹಸೀಲ್ದಾರ್ ಅವರಿಗೆ ಹೇಳಿದೆ ನಮ್ಮ ತಲಾಟಿ ಅವರಿಗೆ ಹೇಳಿದೆ ತಲಾಟಿ ಅವರಿಗೆ ಮುಂಚಿತವಾಗಿ ಹೇಳಿದೆ ಅವರು ಬಂದು ಈ ತರ ಮಾಡ್ತಾ ಇದ್ದಾರೆ ನೀವು ಹೇಳಿ ಅಂತ ಅವರಿಗೆ ಕಾಲ್ ಮಾಡಿ ಹೇಳಿದೆ ಆದರೂ ಅವರ ಮಾತು ಅವರು ವಾರ್ನ್ ಮಾಡಿದ್ದಾರೆ ಅವರ ಮಾತು ಮೀರಿ ಇವರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲ ಕೇವಲ ವಾರ್ನ್ ಮಾತ್ರ ಮಾಡೋದಲ್ಲ ಅವರು ಎಷ್ಟು ಜನರಿಂದ ವಸೂಲಿ ಮಾಡಿದ್ದಾರೆ ಅದನ್ನ ಮರಳಿ ವಾಪಸ್ ವಸೂಲಿ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕು ನೀವು ಇಲ್ಲ ಸರ್ ಅವರು ನಾವು ವಸೂಲಿ ಮಾಡಕ್ಕೆ ಮುಂದಾಗ್ತೀವಿ ಅದಕ್ಕೆ ಅವರ ಸಂಬಂಧಪಟ್ಟ ಇಲಾಖೆ ಅವರು ತಹಸೀಲ್ದಾರ್ ಅವರು ಸ್ವಲ್ಪ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಅಂತೂ ವಿನಂತಿಸುತ್ತೇನೆ ತಹಸೀಲ್ದಾರ್ ಅವರ ಗಮನಕ್ಕೆ ತನ್ನಿ ನೀವು ಅವರೇನಾದರೂ ಕ್ರಮ ಕೈಗೊಳ್ಳದೇ ಇದ್ದರೆ ನಮ್ಮ ಟಿವಿ 5 ಸಿಬ್ಬಂದಿ ಅಲ್ಲೇ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ನಿಮ್ಮ ಸಂಪರ್ಕದಲ್ಲಿ ಇರ್ತಾರೆ ಖಂಡಿತವಾಗಿ ಸರ್ ಖಂಡಿತವಾಗಿ ಓಕೆ ಥ್ಯಾಂಕ್ ಯು ರವಿಕುಮಾರ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ